ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಟು ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಚಾನಲ್ಲಿಗೆ ಎಲ್ಲರಿಗೂ ಅದರ ಸ್ವಾಗತ ಸೊ ಫ್ರೆಂಡ್ಸ್ ಇಂದಿನ ಸೆಷನಲ್ಲಿ ನಾನು ಕರ್ನಾಟಕ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಟು ಆಗಸ್ಟ್ ಇಪ್ಪತ್ತೆರಡರಂದು ನಡೆದ ಪೇಪರ್ ಒನ್ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತದೆ ಅಂತಂದ್ರೆ ಪೇಪರ್ ಒನ್ನಲ್ಲಿರುವ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಯಾರೇ ತೆಗೆದುಕೊಂಡಿದ್ರೆ ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು ಈ ಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಕೂಡ ಇರ್ತದೆ ನಂತರದಲ್ಲಿ ಅಂತಂದರೆ ಪೇಪರ್ ಟೂ ಅಲ್ಲಿರುವ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಯಾರೇ ತೆಗೆದುಕೊಂಡಿದ್ದಾರೆ ಅವರಿಗೆ ಕೂಡ ಹೆಲ್ಪ್ ಆಗುತ್ತದೆ ನೋಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ವಿಡಿಯೋ ಮೊದಲನೇ ಸಲ ನೋಡ್ತಾ ಇದ್ದರೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಹೊಸ ಅಪ್ಡೇಟ್ಗಳ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ ಮನೆ ನಾವು ಕನ್ನಡದಲ್ಲಿ ನೋಡಿರ್ತೀವಲ್ವ ಅಲ್ವಾ ಫ್ರೆಂಡ್ಸ್ ಗದ್ಯಭಾಗ ಮತ್ತು ಪದ್ಯ ಭಾಗ ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಗದ್ಯಭಾಗ ಮತ್ತು ಪದ್ಯ ಭಾಗ ಇರ್ತದೆ ಇಲ್ಲಿ ನೋಡ್ಕೊಳ್ಬಹುದು ಫ್ರೆಂಡ್ಸ್ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಒನ್ ಹಿಂದಿ ಭಾಷಾ ಒನ್ ಹಿಂದಿ ನಿರ್ದೇಶ್ ಕನ್ನಡದಲ್ಲಿ ಸೂಚನೆ ಇರ್ತದಲ್ಲ ಸೊ ಅದೇ ರೀತಿಯಾಗಿ ನಿರ್ದೇಶ ಹಿಂದಿಯಲ್ಲಿ ಇರುತ್ತದೆ ನಿಮ್ಮ ಲಿಖಿತ ಪದ್ಯಾಂಶ್ಕಿ ಪಂಕ್ತಿಯೊಂಕೋ ಪಡ್ಕರ್ ನಿಮ್ಮ ಪ್ರಶ್ನೋಂಕೆ ಸಬ್ಸೆ ಉಚಿತ ಉತ್ತರಕ್ಕೆ ವಿಕಲ್ಪ ಕಾ ಚಯನ್ ಕೀಝಿಯೇ ಪ್ರಶ್ನ ಸಂಖ್ಯೆ ಏಕಸೆ ಸಾತ್ ತಕ್ पदे भागा नोटकोड़ फ्रेंड्स चंदा तारों की सहज कांति नदियों में है मुस्कान भरी है पवन झकोरों में दुलारा खेतों में है दौलत बिक्री पग पग मेरे विश्वास भरा तब से है ये जीवन निखरा प्रखर कर्म का पाठ सतत पढ़ती मैं भारत माता हूँ मैं वज्र सदृश विपदाओं को भी अनायास सह लेती हूँ सुधा दान कर औरों को मैं विष पी कर मुस्कुराती हूँ धीरज का पाठ पढ़ाती हूँ गौरव का मार्ग दिखाती हूँ मैं सहज बोध मैं सहज शक्ति सुविवेकी भारत माता हूँ सो द नेक्स्ट ನೆಕ್ಸ್ಟಲ್ಲಿ ನಮಗೆ ಪ್ರಶ್ನೆಗಳು ಕೇಳಿದ್ದಾರೆ ಈ ಪ್ಯಾರಲ್ಲಿ ಅಂದರೆ ಈ ಪ್ಯಾಸದಲ್ಲಿರುವ ಕ್ವೆಶನ್ಸ್ಗಳೇ ನಮಗೆ ಕೇಳ್ತಾರೆ ಫ್ರೆಂಡ್ಸ್ ಸೊ ಅದರಿಂದ ನಾವು ಈ ಪದ್ಯ ಹೇಗೆ ತಿಳ್ಕೊಂಡಿದ್ವಿ ಅಂತವಾ ನಮಗೆ ಕ್ವಶನ್ಸ್ ಇರ್ತವೆ ಕ್ವಶನ್ಸ್ ಯಾವ ರೀತಿಯಾಗಿವೆ ಅಂತ ನೋಡ್ಕೊಂಡು ಫ್ರೆಂಡ್ಸ್ ಬನ್ನಿ ಕ್ವಶನ ನಂಬರ್ ಒನ್ ಕೋ ಭಾರತ್ ಮಾತಾ ಇಸ್ಕೆ ಸಮಾನ ಜೇಲ್ ರಹೆ ಆಪ್ಷನ್ ನಂಬರ್ ಒನ್ ಕೆ ಸಮಾನ ಹಿಮಾಲಯಕ್ಕೆ ಸಮಾನ ಭೂಮಿಗೆ ಸಮಾನ ವಜ್ರಕ್ಕೆ ಸಮಾನ ಕೋ ಭಾರತ್ ಮಾತಾ ಇಸ್ಕೆ ಸಮಾನ ಜೇಲ್ರಹೆ ಅಂತ ನಮಗೆ ಕ್ವಶನ್ ಆಗಿದೆ ಸೊ ಅದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ವಜ್ರಕ್ಕೆ ಸಮಾನ ಝೇಲ್ ರಹ್ಯೆ ಕೋನ್ ಜೇಲ್ರೆಯೇ ಭಾರತ್ ಮಾತಾ ನೆಕ್ಸ್ಟ್ ಕ್ವಶನ್ ನೋಡ್ಕೊಳು ಫ್ರೆಂಡ್ಸ್ ಕ್ವೆಶನ್ ನಂಬರ್ ಟು ಭಾರತ್ ಮಾತಾ ದುಸರೋಕೋ ಯಹ ದೇಕರ್ ಮುಸ್ಕುರಾತಿ ರಹತಿ ಹೇ ವಿಶ್ ಅಮೃತ್ ವಜ್ರ ದುಲಾರ ಭಾರತ್ ಮಾತಾ ಆಮೇಲೆ ಕ್ಯಾ ದೇಕರ್ ಮುಸ್ಕುರಾತಿ ಆನ್ಸರ್ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಟು ಅಮೃತ್ ಅಮೃತ ಇದಕ್ಕೆ ಸಮನಾರ್ಥಕ ಪದ ಕೂಡ ಸುಧಾ ಅಂತಾಗಿದೆ ನಮ್ಮ ನಮ್ಮ ಪದ್ಯ ಭಾಗದಲ್ಲಿ ಇಲ್ಲಿ ಪದ್ಯಾಂಶದಲ್ಲಿ ಇದಕ್ಕೆ ಏನಂತ ಕರೀತಿದ್ದಾರೆ ಸುಧಾ ಅಂತ ಕರೀತಿದ್ದಾರೆ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಕೂಡ ಏನಂತ ಇದೆ ನೋಡಿ ಸುಧಾ ದಾನ್ಕರ್ ಅವರಂಗೋ ಮೈ ವಿ್ ಪೀಕರ್ ಮುಸ್ಕುರಾತಿ ಹ್ಞೂ ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡು ಫ್ರೆಂಡ್ಸ್ क्वेश्चन नंबर तीन भारत माता हमें यह मार्ग दिखा रही है कौन सा मार्ग मार्ग दिखा रही है यह यह पूछ रही है ऑप्शन नंबर वन गौरव का मार्ग विवेक का धीरज सर हृदयता का कौन मार्ग दिखा रही है हमें भारत माता ये क्वेश्चन के सर आदमी उत्तर अंत अंदर फ्रेंड्स ऑप्शन नंबर वन गौरव का कौन सा मार्ग दिखा रही है हमें भारत माता गौरव का मार्ग दिखा रही है नेक्स्ट क्वेश्चन और कौन क्वेश्चन नंबर फोर भारत माता हमें ये पाठ पढ़ा रही है ऑप्शन नंबर वन तप और प्रखर कर्म का सुधा और धीरज का प्रखर कर्म और धीरज का गौरव और विश्वास का इसका सही उत्तर कौन सा है फ्रेंड्स तुम ही देख लो इसका सही आंसर है ऑप्शन नंबर तीन प्रखर कर्म और धीरज का ये कौन सा पैरा में है तुम देखना भी फ्रेंड्स हमें बहुत कंफ्यूज होता है क्योंकि ये ऑप्शन और फोर्थ हमें बहुत कंफ्यूज होता है क्योंकि ऑप्शन नंबर तीन और ऑप्शन नंबर दो में इसलिए मैं कहाँ आंसर है कौन से पैरा में है दिखा रही हूँ तुम देख लेना फ्रेंड्स इधर आंसर यहाँ पैरा दल देना तोरस्ता देने फ्रेंड्स नहीं कूड़ा नोटकोल बहुत

ಆಪ್ಷನ್ ನಂಬರ್ ಒನ್ ಪಿಯೂಷ್ ವಿಶ್ ವಿಶ್ವಾಸ್ ತಪ್ ನಾನು ಆಗ್ಲೇ ಹೇಳಿದೆ ಫ್ರೆಂಡ್ಸ್ ಪಿಯೂಷ್ ಅಂತಂದ್ರೆ ಅಮೃತ ಅಥವಾ ಸುಧಾ ಅಥವಾ ಪಿಯೂಷ್ ಅಂತ ಸುಧಾ ಅದರ ಸಮನಾರ್ಥಕ ಪದ ಯಾವುದಂತಂದ್ರೆ ಆಪ್ಷನ್ ನಂಬರ್ ಒನ್ ಪಿಯೂಷ್ ಪಿಯೂಷ್ ಅಂತಂದ್ರೆ ಅಮೃತ ಕೂಡ ಅಥವಾ ಸುಧಾ ಕೂಡ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಸುವಿವೇಕಿ ಶಬ್ದ ಮೇ ಉಪ್ಸರ್ಗಿ ಹೇ ಆಪ್ಷನ್ ನಂಬರ್ ಒನ್ ಸು ಆಪ್ಷನ್ ನಂಬರ್ ಟು ವಿ ವೇ ಕಿ ಇವು ನಾಲ್ಕು ಕ್ವಶ್ ಇವು ಇವು ನಾಲ್ಕು ಆಪ್ಷನ್ಸಲ್ಲಿ ನಮಗೆ ಉಪಸರ್ಗ ಯಾವುದು ಪೂರ್ವ ಪ್ರತ್ಯಯ ಪೂರ್ವ ಪ್ರತ್ಯಯ ಅಂತ ನಾವು ಕನ್ನಡದಲ್ಲಿ ಅಂತಿವ್ ಅಂತೀವಲ್ವಾ ಸೊ ಅದ ಅದೇ ಉಪಸರ್ಗ ಆಗಿದೆ ಇಂಗ್ಲೀಷ್ನಲ್ಲಿ ಪ್ರಿಫಿಕ್ಸ್ ಅಂತೀವಲ್ಲ ಅದೇ ಉಪಸರ್ಗ ಆಗಿದೆ ಇದಕ್ಕೆ ನಮಗೆ ಸರಿಯಾದಂಥ ಉತ್ತರ ಸು ಅಂತಂದರೆ ಇಲ್ಲಿ ಸೂ ಅಂತ ಸೇರಿಸಿದ ಸೇರಿಸಿದಾರೆ ಅಲ್ವಾ ಫ್ರೆಂಡ್ಸ್ ನೋಡ್ಕೊಳ್ಬೋದಾಗಿದೆ ನೀವು ಕೂಡ ಇದು ಫಸ್ಟಲ್ಲಿ ಸು ಅಂತ ವಿವೇಕ ಅಂತ ಇರ್ತದೆ ಅದಕ್ಕೆ ಸು ಅಂತ ಸೇರಿಸಿದರೆ ಸು ವಿವೇಕಿಯಾಗುತ್ತದೆ ಸೊ ಸೊ ಅದೇ ಉಪಸರ್ಗವಾಗಿದೆ ನಮ್ಮ ಕ್ವಶನ್ಗೆ ಸರಿಯಾದಂಥ ಉತ್ತರ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಇದೇ ನಮ್ಮ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವಶನ್ ನಂಬರ್ ಸೆವೆನ್ ಭರ್ನಾ ಶಬ್ದ ಯಹ ಹೈ भरना शब्द क्या है देखिए अकर्मक सकर्मक उकर्मक नकर्मक हमारा कौन सा सही जवाब है देखिए हमारा क्वेश्चन का सही जवाब है ऑप्शन नंबर दो सकर्मक भरना शब्द क्या है सकर्मक शब्द है नेक्स्ट क्वेश्चन फ्रेंड्स नेक्स्ट अल गद्य भाग इधे गद्यांश गद्यांश इतने ओदी ओद बहुत टाइम आगे गद्य भाग लगू प्रश्न अभी ಪ್ರಶ್ನೆ ಸಂಖ್ಯೆ 8 ರಿಂದ 15 ಕ್ವೆಶ್ಚನ್ಸ್ ಅವರಿಗೆ ಯಾವ ಭಾಗದಿಂದ ಇರ್ತವೆ ಅಂತಂದ್ರೆ ನಮಗೆ ಗದ್ಯ ಭಾಗದಿಂದ ಅಂತರೆ ಗದ್ಯಾಂಶ ಭಾಗದಿಂದ ನಮಗೆ ಕ್ವೆಶ್ಚನ್ಸ್ ಕೇಳಿರ್ತಾರೆ ಸೋ ಅದರಲ್ಲಿ ಎರಡರಿಂದ ಮೂರು ಕ್ವೆಶ್ಚನ್ಸ್ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರ್ತವೆ ನೋಡಿಕೊಳ್ಳಬಹುದು ಕ್ವೆಶ್ಚನ್ ನೋಡೋಣ ಇದೆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕ್ವೆಶ್ಚನ್ ನಂಬರ್ 8 ಸೂರ್ಯೋದಯ کا काल इसलिए कहा गया है भारत विश्व का तीसरा बड़ा देश है प्रगति के रथ पर आरूढ़ है विश्व पर दबदबा कायम है ब्रिटेन की प्रमुख स्टील कंपनी को खरीदा गया है ಸೋ इसमें कौन नंबर 2 कौन सा आंसर है ऑप्शन नंबर टू प्रगति के रथ पर आरूढ़ है इसलिए हमारा क्या है सूर्योदय का काल इसलिए कहा जाता है नेक्स्ट क्वेश्चन का आंसर देखेंगे फ्रेंड्स चलिए नेक्स्ट क्वेश्चन आंसर कूड़ा करना फ्रेंड्स क्वेश्चन नंबर नाइन संसार की बड़ी स्टील कंपनी इनकी है उद्योगपति की रतन टाटा की ब्रिटेन की लक्ष्मी मित्तल की क्या बनता उत्तर है ऑप्शन नंबर फोर लक्ष्मी मित्तल की संसार की बड़ी स्टील कंपनी है नेक्स्ट क्वेश्चन संसार इससे कंप्यूटरीकृत हो रही है ऑप्शन नंबर वन गुलामी की जंजीरों से ऑप्शन नंबर टू भारत की कंप्यूटर कंपनियों से थ्री कंप्यूटर सॉफ्टवेयर से ऑप्शन नंबर फोर ब्रिटेन की प्रमुख स्टील कंपनी से सो फ्रेंड्स इधर के सरिया अंत उत्तर अंत ऑप्शन नंबर टू भारत की कंप्यूटर कंपनियों से भारत शब्द का भाववाचक संज्ञा रूप है भारतवर्ष भारतखंड भारतीय भार हमारा सही जवाब कौन सा है फ्रेंड्स ऑप्शन नंबर थ्री भारतीय भारत शब्द का भाववाचक संज्ञा रूप कौन सा है भारतीय नेक्स्ट क्वेश्चन और कौन प्रश्न संख्या है ಸೂರ್ಯೋದಯ ಶಬ್ದ ಈಸ್ ಸಂಧಿಕ ಉದಾಹರಣೆ ಹೇ ಸೂರೋದಯ ಶಬ್ದ ಯಾವ ಸಂಧಿಗೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ ದೀರ್ಘ ಸಂಧಿ ಸಂಧಿ ಅಂತಂದರೆ ಫ್ರೆಂಡ್ಸ್ ಸವರ್ಣ ದೀರ್ಘ ಸಂಧಿ ಅಂತ ನಾವು ಕರಿತೀವಲ್ಲ ಸಂಸ್ಕೃತ ಸಂಧಿ ಸೊ ಅದೇ ದೀರ್ಘ ಸಂಧಿ ಅಂತ ಹಿಂದಿಯಲ್ಲಿ ಕರೀತಾರೆ ವ್ಯಂಜನ ಸಂಧಿ ವೃದ್ಧಿ ಸಂಧಿ ಗುಣಸಂಧಿ ಸೊ ಇದರಲ್ಲಿ ಈ ನಾಲ್ಕರಲ್ಲಿ ನಮಗೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಫೋರ್ ಗುಣಸಂಧಿ ಆಗಿದೆ ಜಂಜೀರ್ ಶಬ್ದಕ ಸಮನಾರ್ಥಕ ಶಬ್ದ ಹೇ ಜಂಜೀರ ಈ ಶಬ್ದದ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ ಒನ್ ಶೃಂಖಲಾ ಆಪ್ಷನ್ ನಂಬರ್ ಟು ಚೈನ್ ಆಪ್ಷನ್ ನಂಬರ್ ತ್ರೀ ಮಾಫತ್ ಆಪ್ಷನ್ ನಂಬರ್ ಫೋರ್ ಲೂಹಾರ್ ನಮಗೆ ಸರಿಯಾದಂಥ ಉತ್ತರ ಅಂತಂದರೆ ಜಂಜೀರಿಗೆ ಸರಿಯಾದಂಥ ಉತ್ತರ ಅಂತಂದರೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ ಒನ್ ಶೃಂಖಲಾ ಶೃಂಖಲಾ ಮೀನ್ಸ್ ಜಂಜೀರ್ ಅಂತ ತಿಳ್ಕೊಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣ ಕ್ವೆಶನ್ ನಂಬರ್ ಫೋರ್ಟೀನ್ ಸಹಿ ವರ್ಣ ವಿಚ್ಛೇದ ಅಂದರೆ ಫ್ರೆಂಡ್ಸ್ ಕನ್ನಡದಲ್ಲಿಯೂ ನಮಗೆ ಬಿಡಿಸಿ ಬರ್ತಿರುತ್ತೆ ಅದು ಕೂಡಿಸಿ ಯಾವ ಶಬ್ದ ಆಗುತ್ತೆ ಅಂತ ಕೇಳ್ತಾರಲ್ವಾ ಸೊ ಅದೇ ಕ್ವಶನ್ ಹಿಂದಿಯಲ್ಲಿ ಕೂಡ ಆಗಿದೆ ನಮಗೆ ಒನ್ ಟೈಮ್ ಕರ್ನಾಟಕ ಟಿ ಇಟಿ ಕನ್ನಡದಲ್ಲಿ ಈ ಟೈಪ್ ಕ್ವಶನ್ ಆಗಿತ್ತು ಸೊ ಅದರಿಂದ ಕನ್ನಡದಲ್ಲಿ ಇರುತ್ತೆ ಅದೇ ರೀತಿ ಹಿಂದಿಯಲ್ಲಿ ಕೂಡ ಇರುತ್ತೆ ಈ ಟೈಪ್ ಕ್ವೇಶನ್ ಇದಕ್ಕೆ ಸರಿಯಾದಂಥ ಉತ್ತರ ಇದು ಪೂರ್ಣ ಶಬ್ದ ಯಾವುದಾಗಿದೆ ಅಂತಂದರೆ ಸಾಫ್ಟ್ವೇರ್ ಆಗಿದೆ ಇದು ಎಲ್ಲಿಂದ ಆಯ್ದುಕೊಳ್ಳಲಾಗಿದೆ ಅಂತಂದರೆ ಇದೇ ಗದ್ಯಾಂಶದಲ್ಲಿರುವ ಅಂತಂದರೆ ಇರುವ ಶಬ್ದನೇ ಆಗಿದೆ ಸೊ ಅದರಿಂದ ನಾವು ಅಲ್ಲಿಂದ ಕೂಡ ಐಡೆಂಟಿಫೈ ಮಾಡ್ಬೋದಾಗಿದೆ ಏನಂತ ಉತ್ತರ ಅಂತಂದ್ರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಟು ಫಾಫ್ಟ್ವೇರ್ ಬಿಡಿಸಿ ಬರ ಬರ್ದ ಹೇಗುತ್ತೆ ನೋಡ್ಕೊಳ್ಬೋದಾಗಿದೆ ನೆಕ್ಸ್ ಕ್ಷೇಷನ್ ನೋಡ್ಕೊಂಡು ನಂಬರ್ ಫಿಫ್ಟೀನ್ ಇಂಗ್ಲೆಂಡ್ ಅವ್ರು ಅಮೆರಿಕ ಆಾದಿ ದೇಶೋಮ ಅಂಗ್ರೇಜಿ ದಾಯಿತ್ವ ಏ ನಿಭಾ ರೇ ಹೇ ನಂಬರ್ ಒನ್ ಅಂಗ್ರೇಜಿ ಕೆ ಶಿಕ್ಷಕ ರತನ್ ಟಾಟಾ ಭಾರತೀಯ ಲಕ್ಷ್ಮೀ ಮಿತ್ತಲ್ ಇಸ್ಕ ಸಹಿ ಜಾಬ್ ಭಾರತೀಯ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಹದಿನಾರರಿಂದ ಹಿಡಿದು ಕ್ವೆಶನ್ ನಂಬರ್ ಮೂವತ್ತರವರೆಗೆ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ ಫ್ರೆಂಡ್ಸ್ ಮೆಥಡಾಲಜಿ ನಾವು ಪ್ರಶ್ನೆಗಳು ಕಾಣ್ತಿವಲ್ವ ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಇರುವ ಹಾಗೆ ಹಿಂದಿಯಲ್ಲಿ ಕೂಡ ಇರ್ತದೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಇನ್ಮೆಸೆ ಯಹ ಶ್ರವ್ಯ ಉಪಕರಣ ಹೇ ಅಂದರೆ ಕಿವಿಲಿಂತ ಕೇಳುವಂಥದ್ದು ಶ್ರವ್ಯ ಸಾಧನ ಯಾವುದು ಅಂತ ನಮಗೆ ಕ್ವಶನ್ ಆಗಿದೆ ವಾಸ್ತವಿಕ ವಸ್ತು ವಾಸ್ತವಿಕವಾಗಿ ಕಂಡು ಕಂಡುಕೊಳ್ಳುವ ಪ್ರತ್ಯಕ್ಷವಾಗಿ ಕಾಣುವ ವಸ್ತುಗಳ ಶ್ರವ್ಯ ಇರ್ತವೆ ತದನಂತರದಲ್ಲಿ ಚಿತ್ರ ಚಿತ್ರ ಏನು ಮಾಡ್ತೀವಿ ನಾವು ಕಣ್ಣಿಂದ ನೋಡ್ತೀವಿ ಅದೇನಾಗ್ತದೆ ಶ್ರವ್ಯ ಆಗಲಿಲ್ಲ ದೃಶ್ಯ ದೃಶ್ಯ ಉಪಕರಣ ಆಗ್ತದೆ ತನಂತರಲ್ಲಿ ಲಿಂಗ್ ಫೋನ್ ಫೋನ್ ಏನು ಮಾಡ್ತೀವಿ ಗೊತ್ತಲ್ಲ ಫ್ರೆಂಡ್ಸ್ ಮಾತಾಡ್ತೀವಿ ಇಲ್ಲಿಂದ ಕೇಳ್ತೀವಲ್ಲ ಕಿವಿಯಿಂದ ಸೋ ಅದೇ ಪ್ಯಾನಲ್ ಬೋರ್ಡ್ ಬೋರ್ಡ್ ಏನು ಮಾಡ್ತೀವಿ ಫ್ರೆಂಡ್ಸ್ ಕಣ್ಣಿಂದ ನೋಡ್ತೀವಲ್ವಾ ಅದೇ ರೀತಿಯಾಗಿ ನಮಗೆ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಲ್ಲಿ ನಾವು ಕಂಡುಕೊಳ್ಬೋದಾಗಿದೆ ಯಾವುದಂತ ಕಂಡುಕೊಂಡ್ರಲ್ಲ ಫ್ರೆಂಡ್ಸ್ ನೀವೇ ಯಾವುದಂದ್ರೆ ಫೋನ್ ಲಿಂಗ್ ಫೋನ್ ನಮ್ಮ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಶ್ರವ್ಯ ಸಾಧನ ಅಂತ ಅಂದ್ರೆ ಶ್ರವ ಉಪ ಇವರಿಂದ ಕೇಳುವಂಥದ್ದು ಏನಂತ ಕರಿತೀವಿ ಶ್ರವ್ಯ ಸಾಧನಗಳು ಅಥವಾ ಶ್ರವ್ಯ ಉಪಕರಣ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶ್ ನೋಡ್ ಕ್ವಶನ್ ನಂಬರ್ ಸೆವೆಂಟಿ ಶ್ರವಣ ಕೌಶಲ್ ವಿಕಾಸಕ್ಕೆ ಯಹ ಗತಿವಿಧಿ ಸಹಾಯಕ ಹ ಸ ಪಠನ್ ಪ್ರಶ್ನೋತ್ತರ ಕಹಾನಿ ಸುನಾನ ಉಪಯುಕ್ತ ಸಭೆ ಮೇಲಿನ ಎಲ್ಲವೂ ಅಂತ ಇದೆ ನಮ್ಮ ಕ್ವಶ್ನಿಗೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಆಗುತ್ತದೆ ಫ್ರೆಂಡ್ಸ್ ಸಸರ ಗಟಿವಾಚನ ಕೂಡ ಆಗ್ಬೋದು ಪ್ರಶ್ನೋತ್ತರದಿಂದ ಕೂಡ ಶ್ರವಣ ಕೌಶಲ ಹೆಚ್ಚಾಗ್ಬೋದು ತನಂತರದಲ್ಲಿ ಕಹಾನಿ ಸುನಾನ ನಾವು ಕಥೆಯನ್ನು ಕೇಳುವುದರಿಂದ ಕೂಡ ನಮ್ಮ ಶ್ರವಣ ಕೌಶಲ ಹೆಚ್ಚಾಗಬಹುದು ಸೊ ಅದೇ ಅದೇ ರೀತಿಯಾಗಿ ನಾವು ಕ್ವಶ್ನ ಆನ್ಸರ್ ನೋಡಿಕೊಂಡಿವಿಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶ್ನ ಇನ್ ಇನ್ಮೇಸೇ ಯಹ ದೋಷಪೂರ್ಣ ಪ್ರಶ್ನ ಪ್ರಕಾರ ದೋಷಪೂರ್ಣ ಪ್ರಶ್ನ ಪ್ರಕಾರ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ ಒನ್ ಸ್ವರಚಿತ ಪರ್ಯಾಪ್ತ ಕಠಿಣ ಪುಷ್ಟಿಕಾರಕ ನಿಶ್ಚಿತ ಉದ್ದೇಶ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದರೆ ಫ್ರೆಂಡ್ಸ್ ಪುಷ್ಟಿಕಾರಕ ದೋಷಪೂರ್ಣ ಪ್ರಶ್ನದ ದೋಷಪೂರ್ಣ ಪ್ರಶ್ನೆಗಳ ಪ್ರಕಾರವಾಗಿದೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಕ್ವಶನ್ ನಂಬರ್ ನೈನ್ಟೀನ್ ಆಚ್ ಒಮ್ಮೆ ಇಸ್ ಪದ್ಧತಿಗ ಉಪಯೋಗ ಕ್ಯಾ ಜಾರೇ ಯಾವ ಪದ್ಧತಿಯ ಉಪಯೋಗ ಮಾಡಲಾಗುತ್ತಿದೆ ಅಂತ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಬೋದು ಅಧ್ಯಾಪಕ ಕೇಂದ್ರಿತ ಕೇಂದ್ರಿತ ಧರ್ಮ ಕೇಂದ್ರಿತ ಇನ್ಮೇಸೆ ಕೊಯ್ ನೈ ಅಂತ ಇದೆ ಇದರಲ್ಲಿ ಯಾವುದೂ ಇಲ್ಲ ಅಂತ ನಮಗೆ ಕ್ವೆಶನ್ ಆಗಿದೆ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್ ಕನ್ನಡದಲ್ಲಿ ಹಾಗೂ ಸಮಾಜದಲ್ಲಿ ನೆಕ್ಸ್ಟ್ ಸೈಕಾಲಜಿಯಲ್ಲಿ ಕೂಡ ಈ ಕ್ವೆಶನ್ ಬರ್ತಾಯಿದೆ ಅಂದರೆ ನಮಗೆ ಎರಡರಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ನೋಡ್ಕೊಳ್ಬೋದು ಅಧ್ಯಾಪಕ ಕೇಂದ್ರಿತ ಅಂದರೆ ಶಿಕ್ಷಕ ಕೇಂದ್ರ ಇದೆ ಅಥವಾ ಶಿಶು ಕೇಂದ್ರಿತ ಇದ್ವೈ ಇದೆಯಾ ಅಂತ ನಮ್ಮ ಕ್ವೆಷನ್ ಯಾವ ಚೈಲ್ಡ್ ಸೆಂಟರ್ ಎಜುಕೇಶನ್ ಇದೆ ಸೊ ಇದು ಅದರಿಂದ ನಮ್ಮ ಕ್ವೆಷನ್ಗೆ ಸೇರಿದಂತ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಟು ಕೇಂದ್ರಿತ ಈವಾಗಿನ ಶಿಕ್ಷಣ ಪದ್ಧತಿ ಹೇಗೆ ಹೇಗಿದೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ ಆಗಿದೆ ಅಂತ ಕೇಳ್ಬೋದು ನಂಬರ್ ಟ್ವೆಂಟಿ ಯದಿ ಬಾಲಕ್ ತಾಜ್ಮಹಲ್ಗೆ ಬಾರೇ ಜಾತಾ ಇವ ಇಸ್ ಜ್ಞಾನ್ಗೆ ಆಧಾರ್ ಪರ್ ಶಹಜಹಕ್ಕೆ ಬಾರೇಮೇ ಬತಾಯ ಜಾಸ್ತಾ ಅಂತಂದರೆ ಯಾಕೆ ಏನಂದರೆ ಮಗು ಏನು ಮಾಡಿದೆ ತಾಜ್ಮಹಲ್ ತಾಜ್ಮಹಲ್ ಹೇಗಿದೆ ಅಂತ ಎಲ್ಲ ತಿಳ್ಕೊಂಡಿದೆ ಆದರೆ ಅದು ಅದನ್ನು ಕಟ್ಟಿದವರು ಯಾರು ಸಹಜಾನ ಅಂತ ನಮ್ಗೆ ಗೊತ್ತಿದೆ ಆದರೆ ತಾಜ್ಮಹಲ್ ಬಗ್ಗೆ ತಿಳ್ಕೊಂಡಿದ್ದ ಕಟ್ಟಿದವರು ಯಾರು ಅಂತ ತಿಳ್ಕೊಳ್ತಾ ಇದ್ದಾನೆ ಅದು ಯಾವುದಕ್ಕೆ ಉದಾಹರಣೆ ಆಗ್ತಿದೆ ಅಂತ ಕೇಳ್ ಕೇಳಿದ್ದಾರೆ ನಮ್ಮ ಕ್ವಶನ್ ಉಪಯುಕ್ತ ಉದಾಹರಣೆ ಇಸ್ ಶಿಕ್ಷಣ ಸೂತ್ರಕ್ಕೆ ಸಂಬಂಧಿತ ಇದರಲ್ಲಿ ಯಾವುದಕ್ಕೆ ಸಂಬಂಧಿಸಿದಂತೆ ಇದೆ ಅಂತ ಇದೆ ಕ್ವೆಶನ್ ನೋಡ್ಕೊಳ್ಬೋದು ಆಪ್ಷನ್ಸ್ ನಂಬರ್ ಒನ್ ಪೂರ್ಣಸೆ ಅಂಶ್ಗೆ ಓರ್ ಅನಿಶ್ಚಿತ್ಸೆ ಓರ್ ವಿಶಿಷ್ಟ ಸೇ ಸಾಮಾನ್ಯಕ್ಕೆ ಅವ್ರ ಜ್ಞಾತ್ಸೆ ಅಜ್ಞಾತ್ಕೇ ಅವ್ರು ಈ ಕ್ವಶನ್ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಅಂತಂದರೆ ತಾಜ್ ಮಹಲ್ ಮೊದಲೇ ಗೊತ್ತಿದೆ ಆ ಫ್ರೆ ಆ ಮಗುವಿಗೆ ಆದರೆ ತದನಂತರ ಅದನ್ನು ಕಟ್ಟಿದವರು ಯಾರಂತೂ ಗೊತ್ತಿಲ್ಲ ಆದರೆ ನಾವು ಪಾಠದ ಮೂಲಕ ಹೇಳಿದ್ವಿ ಅಂತಂದರೆ ಅದು ಏನಂತ ಅದು ಏನು ಯಾವುದಕ್ಕೆ ಉದಾಹರಣೆ ಆಗುತ್ತೆ ತಿಳಿದುದರಿಂದ ತಿಳಿಯಲಾರದ ವಿಷಯ ಅಂತಂದರೆ ಸಾಮಾನ್ಯದಿಂದ ನಿರ್ದಿಷ್ಟದ ಕಡೆಗೆ ಹೋಗ್ತಾ ಇದೀವಿ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ತಾ ಇದ್ದೀವಿ ಅದೇ ರೀತಿಯಾಗಿ ಜ್ಞಾನ ತಿಳಿದ್ರಿಂದ ತಿಳಿಯಲಾರದ ವಿಷಯದ ಕಡೆಗೆ ಹೋಗ್ತಾ ಇದ್ದೀವಿ ಸೋ ಅದೇ ರೀತಿ ಜ್ಞಾತ್ಸೆ ಕಿ ಓವರ್ ಅಂತ ಈ ಕ್ವಶನ್ಗೆ ಆನ್ಸರ್ ಆಗ್ತದೆ ನೋಡ್ಕ್ಷ ನೋಡ್ಕೊಳ್ಳೋಣ ಯಹ ಕೇವಲ್ ಬುದ್ಧಿ ಹೇ ಜಿಸೆ ಹಮ್ಮ ಮಾಪನಾ ಚಾತೆ ವ್ಯಕ್ತಿ ದ್ವಾರ ಪ್ರಾಪ್ತ ಕೀ ಹು ಶಿಕ್ಷಾ ಅಥವಾ ವಿದ್ಯಾ ಕಿ ಮಾಪ್ ಹಂ ನಹಿ ಚಾತೆ ಯಹ ಇನ್ಕಾ ಕಥನ್ ಹೇ ಈ ಹೇಳಿಕೆ ಯಾರ್ದಾಗಿದೆ ಅಂತ ಕೇಳಿದರೆ ಈ ಕ್ವಶನ್ ರಿಪೀಟ್ ಆಗಿದೆ ಫ್ರೆಂಡ್ಸ್ ನಮಗೆ ಮಾಡಲ್ ಕ್ವಷನ್ ಪೇಪರಲ್ಲಿ ಟು ತೌಸಂಡ್ ಟ್ವೆಂಟ ಟು ಅಲ್ಲಿ ನೋಟಿಫಿಕೇಷನಲ್ಲಿ ಬಿಟ್ಟಿವ ಮಾಡಲ್ ಕ್ವೆಷನಲ್ಲಿ ಈ ಕ್ವಶನ್ ಇದೆ ನೋಡ್ಕೊಳ್ಬೋದು ನೀವು ಕೂಡ ಬೀನೇ ಸೈಮನ್ ಆಲ್ಫ್ರೆಟ್ ಬಿನೆ ಮತ್ತು ಸೈಮನ್ ಅವರಿಬ್ಬರು ಫ್ರೆಂಡ್ಸ್ ಇದ್ದರು ಆಲ್ಫ್ರೆಡ್ ಬಿನೆ ಮತ್ತು ಸೈಮನ್ ಇದಾರಲ್ಲ ಫ್ರೆಂಡ್ಸ್ ಅವರು ಟರ್ಮನ್ ಬುದ್ಧಿಶಕ್ತಿ ಬಗ್ಗೆ ನೀಡಿದರೆ ಭಾಟಿಯಾರ್ ಅವರು ಬಟ್ ಈ ನಾಲ್ಕರಲ್ಲಿ ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಒನ್ ಬೀನೇ ಮತ್ತು ಸೈಮನ್ ಆಲ್ಫ್ರೆಡ್ ಬಿನೆ ಬುದ್ಧಿಶಕ್ತಿಯ ಪಿತಾಮಹ ಅಂತ ಕಲ್ತೀವಲ್ಲ ಸೈಕಾಲಜಿಯಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಸೈಕಾಲಜಿ ಅಂತ ಸೈಕಾಲಜಿಯಲ್ಲಿ ಇದೆ ಅಲ್ವಾ ಫ್ರೆಂಡ್ಸ್ ಬೀನಿ ಮತ್ತು ಸೈಮನ್ ಬಗ್ಗೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣ ಕ್ವೆಶನ್ ನಂಬರ್ ಟ್ವೆಂಟಿ ಟು ವಾಸ್ತವಿಕ ಪರಿಸ್ಥಿತಿಗೆ ಅನುಸಾರ ಅಪೇಕ್ಷಿತ ಪ್ರತಿಕ್ರಿಯಾ ಕಿ ಯೋಗ್ಯತಾ ಹಿ ಬುದ್ಧಿ ಹೇ ಯಹ ಇನ್ಕಾ ಕಥನ್ ಹೇ ಈ ಹೇಳಿಕೆಯನ್ನು ನೀಡಿದವರು ಯಾರು ಬಂಕಿ ಘಮ್ ಬಂಕಿ ಘಮ್ ಥಾಂಡಾಯಕ್ ಸ್ಟಾಂಡರ್ಡ್ ಸ್ಟರ್ನ್ ವಿಲಿಯಮ್ಸ್ಟರ್ ಅಂತ ಬುದ್ಧಿಶಕ್ತಿಯಲ್ಲಿ ಬರ್ತಾರಲ್ವಾ ಫ್ರೆಂಡ್ಸ್ ನಮಗೆ ಸ್ಟನ್ ಬುದ್ಧಿಶಕ್ತಿ ಕಂಡುಹಿಡಿಯುವ ಸೂತ್ರ ಕೂಡ ನೀಡಿದಾರಲ್ಲ ಸೊ ಅವರು ಕಪ್ಷನ್ ನಂಬರ್ ಟು ಥಾಂಡಾಯ್ಕ್ ಥಾಂಡಾಯ್ಕ್ ಅವರನ್ನು ಏನಂತ ಕರಿತೀವಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರಿತೀವಿ ತದನಂತರದಲ್ಲಿ ಬುದ್ಧಿಶಕ್ತಿಯ ಬಗ್ಗೆ ಮಾಹಿತಿ ಕೂಡ ನೀಡಿದ್ದಾರೆ ಇವರು ಮೂರು ಪ್ರಕಾರದಲ್ಲಿ ನೋಡ್ಕೊಳ್ಬಹುದು ನೀವು ಕೂಡ ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣನ್ ನಂಬರ್ ಟ್ವೆಂಟಿ ತ್ರೀ ಕ್ರಮಾನುಸಾರ್ ಭಾಷಾ ಕೌಶಲೋಮೆ ಇನ್ಕಾ ಸ್ಥಾನ್ ಪ್ರಥಮ ಆತಹ ಅಂದರೆ ಫ್ರೆಂಡ್ಸ್ ನಮ್ಮ ಭಾಷಾ ಕೌಶಲ್ಯಗಳಲ್ಲಿ ಇವೆ ಅಲ್ವಾ ಕನ್ನಡದಲ್ಲಿ ಅಮ್ಮ ಓಬ ಅಂತ ಕರಿತೀವಿ ಅವು ಯಾವ ಅದರಲ್ಲಿ ಮೊಟ್ಟ ಮೊದಲನೇದು ಯಾವುದು ಅಂತ ನಮಗೆ ಕೇಳಿದ್ದಾರೆ ಆಪ್ಷನ್ ನಂಬರ್ ಒನ್ ಬೋಲನ ಆಪ್ಷನ್ ನಂಬರ್ ಟು ಲಿಖನ ಆಪ್ಷನ್ ನಂಬರ್ ತ್ರೀ ಸುನ ಆಪ್ಷನ್ ನಂಬರ್ ಫೋರ್ ಪಡ್ನಾ ಈ ನಾಲ್ಕರಲ್ಲಿ ಮೊಟ್ಟ ಮೊದಲನೇದು ಯಾವುದು ಬರ್ತಿದೆ ಅಂತ ಕೇಳ್ ಕೇಳ್ತಾ ಇದ್ದಾರೆ ಕನ್ನಡದಲ್ಲಿ ಅಲ್ವಾ ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ಅಂತ ನಾಲ್ಕಿದಾವಲ್ವಾ ಸೊ ಅದರಲ್ಲಿ ಎಲ್ಲ ಎಲ್ಲದರಲ್ಲಿ ಮೊಟ್ಟ ಮೊದಲನೇ ಯಾವುದು ಆಲಿಸುವುದು ಅಲ್ವಾ ಸೊ ಅದಕ್ಕೆ ಹಿಂದಿಯಲ್ಲಿ ಏನಂತ ಕರಿತಾಯಿದೆ ಅಂತಂದರೆ ಸುನ್ನ ಅಂತ ಕರಿತಾಯಿದ್ರೆ ಸುನ್ನ ಫಸ್ಟ್ ನಂಬರ್ ಒನ್ ಸುನನಾ ಆಲಿಸುವುದು ಸುನ್ನ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಇಂಗ್ಲೀಷಲ್ಲಿ ಕೂಡ ಅಂತೀವಿ ಹಿಂದಿಯಲ್ಲಿ ಕೂಡ ಸೂಬಾ ಪೋಲಿ ಅಂತ ನೆನ್ಪಿಟ್ಕೊಳ್ಬೋದು ಈ ಕನ್ನಡದಲ್ಲಿ ಅಮ್ಮ ಓಬಾ ಅಂತ ನೆನ್ಪಿಟ್ ನೆನ್ಪಿಟ್ಕೊಳ್ಬೋದಾಗಿದೆ ನೆಕ್ಸ್ಟ್ ಸೆಕೆಂಡ್ ಅಂತಂದರೆ ಬೋಲ್ನಾ ಥರ್ಡ್ ಅಂತಂದರೆ ಪಡ್ನಾ ಆನಂತರದಲ್ಲಿ ಫೋರ್ತ್ ಅಂತಂದ್ರೆ ಅಂದರೆ ಲಿಖ್ನ ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ಅಂತ ಅಲ್ವಾ ಸೊ ಅದೇ ಭಾಷಾ ಕೌಶಲ್ಯಗಳು ಹಿಂದಿಯಲ್ಲಿ ಕೂಡ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಕವಿತಾ ಶಿಕ್ಷಣ ಕಾ ಮುಖ್ಯ ಉದ್ದೇಶ ಹೇ ಅಂತಂದರೆ ಅಂದರೆ ಫ್ರೆಂಡ್ಸ್ ನಮ್ಮ ಕ್ವೆಶನ್ ಕೇಳಿರೋದು ಪದ್ಯಭಾಗದ ಮುಖ್ಯ ಉದ್ದೇಶ ಯಾವುದು ಅಂತಂದ ಇದೆ ರಸಸ್ವಾದನ್ ಚಿತ್ರ ಚಿತ್ರದಿಖನ ಕವಿತಾ ಕ ಗಾಯನ್ ಇನ್ ಮೇ ಸೇ ನೈ ಅಂತ ಇದೆ ಇದರ ಮಧ್ಯ ಭಾಗದಲ್ಲಿ ಮುಖ್ಯ ಉದ್ದೇಶ ಅಂತಂದ್ರೆ ಫ್ರೆಂಡ್ಸ್ ರಸಸ್ವಾದನ್ ಕರ್ನ ಅಂತ ಇದೆ ಅಲ್ವಾ ಸೊ ಅದೇ ನಮ್ಮ ಕ್ಷೇತ್ರಕ್ಕೆ ಸರಿಯಾದ ಅಂತ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಪಡ್ನಾ ಕೌಶಲ್ ಕಾ ಚಾರ್ ಸೋಪಾನೋಕಾ ಸಹಿ ಹೇ ಅಂದರೆ ಕ್ರಮಾನುಸಾರವಾಗಿ ಓದುವುದರ ಕೌಶಲದ ಕ್ರಮಾನುಸಾರ ಯಾವೆಲ್ಲ ಹಂತಗಳಿವೆ ಅಂತ ಕೇಳಿದರೆ ಅನುಪ್ರಯೋಗ ಮೂಲಕನ್ ಅರ್ಥಗ್ರಹಣ ಪಹಚಾನ್ ಅರ್ಥಗ್ರಹಣ್ ಮೂಲಕನ್ ಅನುಪ್ರಯೋಗ ಪಹಚಾನ್ ಪಹಚಾನ್ ಅರ್ಥಗ್ರಹಣ ಮಲ್ಯಾಂಕನ್ ಅನುಪ್ರಯೋಗ ಮೂಲಾಂಕನ್ ಅನುಪ್ರಯೋಗ ಪಹಚಾನ್ ಅರ್ಥಗ್ರಹಣ ಈ ನಾಲ್ಕರಲ್ಲಿ ಸರಿಯಾದಂಥ ಉತ್ತರ ಯಾವುದಂತ ನಮಗೆ ಕೇಳಿದ್ದಾರೆ ಸೊ ಅದರಿಂದ ಈ ನಾಲ್ಕರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಪಹಚಾನ್ ಅರ್ಥಗ್ರಹಣ ಮೂಂಕನ್ ಅನುಪ್ರಯೋಗ ನಮ್ಮ ಸರಿಯಾದಂಥ ಉತ್ತರ ಆಗಿದೆ ಫ್ರೆಂಡ್ಸ್ ನೋಡ್ಕೊಳ್ಬಹುದು ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಪ್ರಮುಖ ರೂಪಿಸ್ಸೆ ನಿಬಂಧಕ ಪ್ರಕಾರ ಅಂದರೆ ನಿಬಂಧದಲ್ಲಿ ಎಷ್ಟು ಪ್ರಕಾರಗಳಿವೆ ಪ್ರಮುಖವಾಗಿ ಅಂತ ಕೇಳಿದರೆ ಚಾರ್ ತೀನ್ ದೋ ಪಾಂಚ್ ಇದರಲ್ಲಿ ಎಷ್ಟು ಪ್ರಕಾರಗಳಿವೆ ಮುಖ್ಯವಾಗಿ ನಿಬಂಧದವು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಒನ್ ಚಾರ್ ಚಾರ್ ಪ್ರಕಾರವೆ ಅಂತಂದರೆ ನಾಲ್ಕು ಪ್ರಕಾರದಲ್ಲಿ ನಿಬಂಧದ ಪ್ರಕಾರಗಳಿವೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಈ ಪ್ರಶ್ನೆ ಟೂ ತೌಸಂಡ್ ಟ್ವೆಂಟಿ ಟು ಮಾಡಲ್ ಕ್ವೆಶನ್ ಪೇಪರಲ್ಲಿ ಈ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ನೋಡ್ಕೊಬಹುದು ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಇನ್ಮೇಸೆ ಯಹ ಸ್ಮೃತಿಕ ಪ್ರಕಾರ ಹೇ ಇದರಲ್ಲಿ ಯಾವುದು ಸ್ಮೃತಿಯ ಪ್ರಕಾರ ಇಲ್ಲ ಅಂತ ಕೇಳಿದರೆ ತಾತ್ಕಾಲಿಕ ಸ್ಮೃತಿ ಸ್ಥಾಯಿ ಸ್ಮೃತಿ ಭಾವನಾತ್ಮಕ ಸ್ಮೃತಿ ವ್ಯಕ್ತಿಗತ ಸ್ಮೃತಿ ಈ ನಾಲ್ಕರೆ ಅಂದರೆ ನಮಗೆ ಸೈಕಾಲಜಿಯಲ್ಲಿ ಬರ್ತಾ ಬರುತ್ತೆ ಅಲ್ವಾ ಫ್ರೆಂಡ್ಸ್ ಸ್ಮೃತಿ ಅಂತ ಆ ಸ್ಮೃತಿಯಲ್ಲಿ ತಾತ್ಕಾಲಿಕ ಸ್ಮೃತಿ ಅಂತಂದರೆ ಶಾರ್ಟ್ ಟೈಮ್ ಮೆಮೊರಿ ಅಂತ ಓದ್ತೀವಿ ನಾವು ಸಾಯ್ ಸ್ಮೃತಿ ಅಂತ ಲಾಂಗ್ ಟರ್ಮ್ ಮೆಮೊರಿ ಅಂತ ಓದ್ತೀವಿ ನಾವು ತದನಂತರಲ್ಲಿ ಭಾವನಾತ್ಮಕ ಸ್ಮೃತಿ ತದನಂತರದಲ್ಲಿ ವ್ಯಕ್ತಿಗತ ಸ್ಮೃತಿ ಈ ನಾಲ್ಕರಲ್ಲಿ ಅಂದರೆ ಸ್ಮೃತಿಯ ಯಾವ ಪ್ರಕಾರ ಇಲ್ಲ ಅಂತ ಕೇಳಿದರೆ ಸೊ ಅದರಿಂದ ನಮಗೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಅತ್ರಿ ಭಾವನಾತ್ಮಕ ಸ್ಮೃತಿ ಈ ಭಾವನಾತ್ಮಕ ಸ್ಮೃತಿ ಅಂತ ಸ್ಮೃತಿಯಲ್ಲಿ ಪ್ರಕಾರ ಇಲ್ಲ ಸೊ ಅದರಿಂದ ನಮ್ಮ ಕ್ವಶನ್ಗೆ ಸರಿಯಾದಂಥ ಉತ್ತರ ಕ್ವೆಶನ್ ನಂಬರ್ ಟ್ವೆಂಟಿ ಏಯ್ಟ್ ಕ್ರಿಯಾವಿದಿ ತ ಅಭಿವ್ಯಕ್ತಿಕ ಪರಿಣಾಮ ಯಹ ಹೇ ಆಪ್ಷನ್ ನಂಬರ್ ಒನ್ ಅನುಕ್ರಮಣ್ ಸಂಪ್ರೇಷಣ್ ಅನುಭ್ರಮಣ್ ಸ್ತರಣ್ ಯಾವ ಫೋರ್ ಆಪ್ಷನ್ ಮೇ ಯಾವುದು ಸರಿಯಾದಂಥ ಉತ್ತರ ಅಂತಂದ್ರೆ ಫ್ರೆಂಡ್ಸ್ ಆಪ್ಷನ್ ಸಂಪ್ರೇಷಣ ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿಕೋಣ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಭಾಷಾ ಕಿ ಲಘುತಮ್ ಸಾರ್ಥಕ್ ಸ್ವತಂತ್ರ ಇಕಾ ಅಂತಂದ್ರೆ ಭಾಷೆ ಎಲ್ಲದಕ್ಕಿಂತ ಚಿಕ್ಕ ಹಂತ ಯಾವುದು ಅಂತ ಕೇಳಿದರೆ ವಾಕ್ಯ ರೂಪಿಮ ಪದ್ ಶಬ್ದ ಇದರ ಈ ನಾಲ್ಕರಲ್ಲಿ ಯಾವುದು ಎಲ್ಲ ಎಲ್ಲದಕ್ಕಿಂತ ಚಿಕ್ಕ ಹಂತ ಭಾಷೆ ಯಾವುದು ಅಂತ ಕೇಳಿದರೆ ನಮ್ಮ ಕ್ವೇಶನ್ಗೆ ಸರಿಯಾದಂಥ ಉತ್ತರ ಅಂತಂದ್ರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಫೋರ್ ಶಬ್ದ ಪದ ಅಂತಿಲ್ವಾ ಅದೇ ಶಬ್ದವಾಗಿದೆ ಶಬ್ದವಾಗಿದೆ ಕ್ವಶನ್ ನಂಬರ್ ಥರ್ಟಿ ಇನ್ಮೇಸೆ ಯಹ ಭಾಷಾ ಪರೀಕ್ಷಣ ಭೇದ ಕಾ ಮುಖ್ಯ ಹೇ ಮುಖ್ಯ ಆಧಾರ ಯಾವುದೂ ಇಲ್ಲ ಅಂತ ಕೇಳಿದರೆ ಉದ್ದೇಶ ಶಬ್ದಾವಲಿ ಚಲನ್ ನಿರ್ಮಾಣ ಇಸ್ಕ ಸಹಿ ಜವಾಬ್ ಒಂದು ಸಹ ಫ್ರೆಂಡ್ಸ್ ಆಪ್ಷನ್ ನಂಬರ್ ಟು ಶಬ್ದಾವಲಿ ಇವೆಲ್ಲವೂ ಗೌರ್ಮೆಂಟ್ಗೆ ಆನ್ಸರ್ ಆಗಿರ್ತವೆ ಫ್ರೆಂಡ್ಸ್ ಫೈನಲ್ ಆಗಿ ನೋಡ್ಕೊಳ್ಬಹುದು ನೀವು ಕೂಡ ನಮಗೆ ನೆಕ್ಸ್ಟ್ ಈ ಈ ಕ್ವೆಶನ್ ಪೇಪರ್ ಅನಾಲಿಸಿಸ್ ತುಂಬ ಇಂಪಾರ್ಟೆಂಟ್ ಇದೇ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ಗಳು ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಸೊ ಅದರಿಂದ ನನ್ನ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್